ಒಂದೆರಡು ದಿನಗಳಲ್ಲಿಯೇ ಕೆಮ್ಮು ನೆಗಡಿ ಗುಣಪಡಿಸುವ ಮನೆಮದ್ದುಗಳು: ಮಸಾಲೆ ಚಹಾ. ತುಳಸಿ, ಶುಂಠಿ ಮತ್ತು ಕರಿಮೆಣಸು ಸೇರಿಸಿ ಮಾಡಿದ ಮಸಾಲೆಯುಕ್ತ ಚಹಾ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಕೆಮ್ಮಿನ ವಿರುದ್ಧ ಹೋರಾಡುವಲ್ಲಿ ಈ ಮೂರು ಪದಾರ್ಥಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಲವಂಗ ಮತ್ತು ಜೇನುತುಪ್ಪ. ಲವಂಗ ಮತ್ತು ಜೇನುತುಪ್ಪ ಎರಡೂ ದೇಹಕ್ಕೆ ಪ್ರಯೋಜನಕಾರಿ. ಇದರ ಬಳಕೆಯಿಂದ ರೋಗನಿರೋಧಕ ಶಕ್ತಿಯನ್ನು ಬಲಪಡಿಸುವುದರ ಜೊತೆಗೆ ದೇಹವು ಉಷ್ಣತೆಯನ್ನು ಸಹ ಪಡೆಯುತ್ತದೆ. ಮಳೆಗಾಲದಲ್ಲಿ ಶೀತ ನೆಗಡಿಯಾಗುತ್ತಿದ್ದರೆ ಒಂದರಿಂದ ಎರಡು ಲವಂಗವನ್ನು ಪುಡಿ ಮಾಡಿ ಒಂದು ಚಮಚ ಜೇನುತುಪ್ಪದೊಂದಿಗೆ ಬೆರೆಸಿ ತಿನ್ನಿರಿ. ಒಂದರಿಂದ ಎರಡು ದಿನ ಹೀಗೆ ಮಾಡುವುದರಿಂದ ಶೀತ ಮತ್ತು ನೆಗಡಿ ಜೊತೆಗೆ ಗಂಟಲು ನೋವು ಕೂಡ ನಿವಾರಣೆಯಾಗುತ್ತದೆ. ಅರಿಶಿನದ ಹಾಲು. ಅರಿಶಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಗಳನ್ನು ಹೊಂದಿರುವ ಒಂದು ವಿಶಿಷ್ಟ ಮನೆಮದ್ದು. ಬೆಚ್ಚಗಿನ ಹಾಲಿಗೆ ಅರಿಶಿನವನ್ನು ಸೇರಿಸಿ ಕುಡಿಯುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ನೆಗಡಿ ಮತ್ತು ಕೆಮ್ಮಿನ ಸಮಸ್ಯೆಗೆ ಪರಿಹಾರ ನೀಡುತ್ತದೆ. ಉಪ್ಪು ನೀರು ಮುಕ್ಕಳಿಸಿ, ಅಂದರೆ ಇದನ್ನು ಹಳೆ ಕಾಲದ ಥೆರಪಿ ಎಂದೇ ಕರೆಯುತ್ತಾರೆ. ಕೆಮ್ಮು ಮತ್ತು ಶೀತ ಹೋಗಲಾಡಿಸಲು ನೀರಿನಲ್ಲಿ ಉಪ್ಪು ಸೇರಿಸಿ ಮುಕ್ಕಳಿಸುವುದರಿಂದ ಪರಿಣಾಮಕಾರಿಯಾಗಿದೆ. ಈ ಉಪ್ಪು ನೀರಿನಲ್ಲಿ ಅರಿಶಿನವನ್ನು ಸೇರಿಸುವುದು ಸಹ ಪ್ರಯೋಜನಕಾರಿಯಾಗಿದೆ. ಶುಂಠಿ ಟೀ. ಶುಂಠಿಯನ್ನು ಚಹಾವನ್ನು ಮಾಡಿ ಕುಡಿಯುವುದರಿಂದ ಸಹ ನೆಗಡಿ ಮತ್ತು ಕಫಗಳು ನಿವಾರಣೆಯಾಗಬಹುದು. ಈ ವೇಳೆ ಬ್ಲ್ಯಾಕ್ ಟೀ ಮಾಡಿ ಕುಡಿಯಿರಿ. ಇದು ಕೂಡ ಶೀತ ಮತ್ತು ನೆಗಡಿ ಕೆಮ್ಮಿಗೆ ಉತ್ತಮ ಮನೆಮದ್ದಾಗಿದೆ. ಧನ್ಯವಾದಗಳು.